ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಚಿಲ್ಡ್ರನ್ಸ್ ಡೇ ಸ್ಪೆಷಲ್ಗಾಗಿ ಮತ್ತೊಂದು ರೆಸಿಪಿ, ಗಾವಾ ಸಾಲಡ್. ನಾವು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ರೆಸಿಪೀಸ್ನ ಒಂದು ಹೆಲ್ದಿ ಸ್ಯಾಲಡಿಂದನೇ ಸ್ಟಾರ್ಟ್ ಮಾಡಿದ್ವಿ. ಮಧ್ಯೆ 9 ದಿನಗಳಲ್ಲಿ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ಡೆಸರ್ಟ್ಸ್, ಪುಡ್ಡಿಂಗ್ಸ್, ಚಾಟ್ಸ್ ಎಲ್ಲ ನಮ್ಮ ಪುಟ್ಟ ಪುಟ್ಟ ಮಕ್ಕಳು, ಚಿಕ್ಕವರು ದೊಡ್ಡವರು ಅನ್ನೋ ಭೇದ ಭಾವ ಇಲ್ದಿರೋ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಈ ರೆಸಿಪೀಸ್ನೆಲ್ಲ ನೋಡ್ತಾ ಬಂದಿದ್ದೀವಿ, ಟ್ರೈ ಕೂಡ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಎಂಡಿಂಗ್ ಕೂಡ ಮತ್ತೊಂದು ಹೆಲ್ದಿ ಸ್ಯಾಲಡಿಂದನೇ ಎಂಡ್ ಮಾಡಬೇಕು ಅಂತ ನಮ್ಮ ರಿಯಾ ಬಂದು ನಿಮಗೆಲ್ಲರಿಗೂ ಈ ಗಾವಾ ಸ್ಯಾಲಡ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾಳೆ. ನಾವು ಮತ್ತೊಂದ್ಸಲಿ ರಿಯಾಗೆ ಎಲ್ಲರೂ ಹಾಯ್ ಹೇಳೋಣ. ಹಾಯ್ ರಿಯಾ. Hi everyone, today I am going to do healthy guava salad. I have taken guava in the bowl and let's put jaggery and mix it thoroughly. Now let's put green chili paste and a little salt. Green chili. And now we'll give it a quick mix. Now let's squeeze the lemon. And give it a nice mix. Let us put it to the cup and taste it. ಹೆಲ್ದಿ ಗಾವಾ ಸ್ಯಾಲಡ್ ಮಾಡಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರಿಯಾ. ಗಾವಾ ಅಂದರೆ ಸೀಬೆಹಣ್ಣು. ದೋರಾಗಿರುವಂಥ ಸೀಬೆಹಣ್ಣು ತೊಗೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಹಣ್ಣು ಆಗಿರಬಾರ್ದು, ತುಂಬ ಕಾಯಾಗಿಯೂ ಇರಬಾರ್ದು. ದೋರ್ಗಾಯಾಗಿದ್ರೆ ಈ ಸ್ಯಾಲಡ್ ತುಂಬ ರುಚಿಯಾಗಿ ಚೆನ್ನಾಗಾಗುತ್ತೆ. ನೀವು ಎಲ್ಲರೂ ಈ ಸೀಬೆಕಾಯಿ ಸ್ಯಾಲಡ್ನ ಟ್ರೈ ಮಾಡಿ ರುಚಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಿಮಗೆ ಈ ಸ್ಯಾಲಡ್ ಇಷ್ಟ ಆಗಿದರೆ ತಕ್ಷಣ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಇಷ್ಟು ದಿನ ತೋರಿಸಿರುವಂಥ ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ರೆಸಿಪೀಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇಷ್ಟು ದಿನ ಈ ರೆಸಿಪೀಸ್ನೆಲ್ಲ ನೋಡಿದ್ದಕ್ಕೆ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದರಿಂದ ನನಗೂ ವ್ಯೂಸ್ ಎಲ್ಲ ಜಾಸ್ತಿ ಆಗಿದೆ, ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಇದೇ ಥರ ಮುಂದಕ್ಕೂ ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನೆಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಈ 11 ರೆಸಿಪೀಸ್ನ ಮಾಡಿ ತೋರಿಸಿರುವಂಥ ಎಲ್ಲ ಮಕ್ಕಳಿಗೂ ಇನ್ನೊಂದ್ಸಲಿ ಕಡೆಯದಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾಳೆ ಮತ್ತೊಂದು ರೆಸಿಪಿಗೋಸ್ಕರ ಇದೇ ಟೈಮ್ಗೆ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.